ಕೇಸ್ವರ್ಕರಿಂದ ಪ್ರಿಂಟ್ ಆಗಿರೋ ಬಿಲ್ಲನ್ನು ಈಗ ಅಪ್ರೂವಲ್ ಡಿ ಡಿ ಒ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಮೊದಲು ಡಿ ಡಿ ಒ ತಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು. ತಮ್ಮ ಹೋಮ್ ಪೇಜಲ್ಲಿ ಡಿ ಡಿ ಒ ಅವರು ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರಾಸೆಸ್ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಈ ಸಬ್ಮಿಷನ್ಗೆ ರೆಡಿ ಆಗಿರೋ ಬಿಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಈಗ ಪ್ರಿಂಟೆಡ್ ಬಿಲ್ ವರ್ಕ್ ಲಿಸ್ಟಲ್ಲಿ ಬಿಲ್ಸ್ ಬಂದಿರತ್ತೆ. ಸಿ ಎಸ್ ಒಗೆ ಯಾವುದಾದ್ರೂ ಬಿಲ್ಸ್ ಹೋಗಿದ್ದಲ್ಲಿ ಇಲ್ಲಿ ನಿಮಗೆ ಆ ಬಿಲ್ಸು ಕಾಣುತ್ತೆ ಅಪ್ರೂವ್ ಆಗಿ ವಾಪಸ್ ಬಂದಾಗ. ಈಗ ಈ ಟೋಕನ್ ನಂಬರನ್ನು ಕ್ಲಿಕ್ ಮಾಡಿ ಓಪನ್ ಮಾಡೋಣ. ಈ ಬಿಲ್ಲನ್ನು ಕಾರ್ಪೆಟ್ಸ್ ಅಂತ ಕ್ಲೇಮ್ ಇದೆ, ಡಿ ಸಿ ಬಿಲ್ ಇದು. ಸೊ ಇದನ್ನು ಕ್ಲಿಕ್ ಮಾಡಿದರೆ ಬಿಲ್ ಓಪನ್ ಆಗುತ್ತೆ. ಇಲ್ಲಿ ಅವರು ಈ ಕೇಸ್ ವರ್ಕರ್ ಪ್ರಿಂಟ್ ಮಾಡಿರೋ ಡೀಟೇಲ್ಸನ್ನು ನೋಡಿ ಅನಕ್ಷರನ್ನು ನೋಡ್ಬೋದು. ಇಲ್ಲಿ ಬಿಲ್ ಡೀಟೇಲ್ಸ್ ಓಪನ್ ಮಾಡಿದರೆ ಈ ಬಿಲ್ ಏನು ಓಪನ್ ಆಗಿದೆ ಅದು ಡೂಪ್ಲಿಕೇಟ್ ಅಂತ ತೋರಿಸುತ್ತೆ. ಸೊ ಇದನ್ನು ಈಗ ಪ್ರಿಂಟ್ ಮಾಡೋಕ್ಕಾಗಲ್ಲ. ಸೊ ಪ್ರಿಂಟ್ ಅಂತ ಕೊಟ್ಟರೂ ಕೂಡ ಡೂಪ್ಲಿಕೇಟ್ ಅಂತ ಹೇಳುತ್ತೆ. ಇಲ್ಲಿ ಇದನ್ನು ನೋಡಿ ಅವರು ವೆರಿಫೈ ಮಾಡಿ ಪುನಃ ಇದನ್ನು ಈಗ ಹಾರ್ಡ್ ಕಾಪಿ ಜೊತೆ ಸೆಂಡ್ ಟು ಟ್ರೆಜರಿ ಅಂತ ಕ್ಲಿಕ್ ಮಾಡ್ತಾರೆ. ಬಿಲ್ ಸೆಂಡ್ ಟು ಟ್ರೆಜರಿ ಅಂತ ಪಾಪಪ್ ಬರುತ್ತೆ. ಈಗ ಬಿಲ್ಲು ಟ್ರೆಜರಿಗೆ ಹೋಗುತ್ತೆ ಸಿಸ್ಟಮಿಂದ. ಹಾರ್ಡ್ ಕಾಪಿಯನ್ನು ಡಿ ಡಿ ಒ ಮೆಸೆಂಜರ್ ಅವರು ಟ್ರೆಜರಿಗೆ ತಲುಪಿಸ್ಬೇಕು 7 ದಿನಗಳ ಒಳಗಡೆ. ಇಲ್ಲಿಗೆ ಒಂದು ಬಿಲ್ಲು ಕ್ರಿಯೇಟ್ ಆಗಿ ವೆರಿಫೈ ಆಗಿ ಅಪ್ರೂವ್ ಆಗಿ ಪ್ರಿಂಟ್ ಆಗಿ ಈಗ ಟ್ರೆಜರಿಗೆ ಹೋಗ್ತಾ ಇದೆ.